ಈ ಅವ್ರು ಹೇಳಿದ್ರು, ಒಂದು ಕತೆ ಹೇಳಿದ್ರು, ಒಬ್ಬನಿಗೆ ಹಾವು ಕಚ್ಚಿತ್ತಂತೆ. ಈ ಹಾವು ಕಚ್ಚಿದಾಗ ಏನು ಮಾಡಬೇಕು? ತಕ್ಷಣ ಅದು ಎಂಥ ಹಾವು ಅಂತ ನೋಡಿಕೊಳ್ಬೇಕು ಸಾಧ್ಯವಾದರೆ, ಇಲ್ಲಾಂದರೆ ಚಿಕಿತ್ಸೆಗೆ ಹೋಗಬೇಕು. ಅವನೇನು ಮಾಡ್ದ, ಇದು ಎಲ್ಲಿಂದ ಬಂತು, ನನಗೆ ಯಾಕೆ ಕಚ್ಚಿತು, ಮತ್ತು ಅದು ಎಂಥ ಹಾವು, ಇದು ನನಗೆ ಕಚ್ಚಲಿಕ್ಕೆ ಏನು ಕಾರಣ, ನಾನೇನು ಮಾಡಿದ್ದೆ, ಒಂದು ಗಂಟೆ ಯೋಚನೆ ಮಾಡಿದ್ನಂತ, ಅಷ್ಟೇ ಸತ್ಯ ಹೋದ್ನಂತ ಅವನು. ಈಗ ಹಾವು ಕಚ್ಚಿದಾಗ ಏನು ಮಾಡಬೇಕಿತ್ತು? ತಕ್ಷಣ ಚಿಕಿತ್ಸೆಯ ಕಡೆ ಗಮನ ಕೊಡಬೇಕಿತ್ತು. ಅವನು ಹಾಗೆ ಮಾಡಲಿಲ್ಲ. ಅವನು ಆ ಸಮಸ್ಯೆ ಯಾಕೆ ಬಂತು, ನನಗೆ ಯಾಕೆ ಬಂತು, ಅದು ಹಾಗೆ ಹೀಗೆ ತುಂಬ ಯೋಚನೆ ಮಾಡ್ದ. ಆಮೇಲೆ ಚಿಕಿತ್ಸೆ ಕಡೆ ಗಮನ ಕೊಡಲಿಕ್ಕೆ ಹೋದ, ಅಷ್ಟೊತ್ತಿಗೆ ಆ ವಿಷ ಅಥವಾ ಆ ಸಮಸ್ಯೆ ಇಡೀ ದೇಹವನ್ನು ಆವರಿಸಿ ಬದುಕನ್ನೇ ಕಸಿದುಕೊಂಡು ಬಿಟ್ಟಿತ್ತು. ನಮ್ಮ ಬದುಕಲ್ಲೂ ಹಾಗಾಗುತ್ತೆ, ಕೆಲವೊಮ್ಮೆ ಸಮಸ್ಯೆಗಳು ಬರ್ತಾ ಇವೆ, ನಾವು ಪರಿಹಾರದ ಕಡೆ ಗಮನ ಕೊಡಬೇಕು. ಒಂದು ವೇಳೆ ನಾವು ಆ ಮೂರ್ಖ ವ್ಯಕ್ತಿ ಮಾಡಿದ ಹಾಗೆ, ಇದು ಯಾಕೆ ಹಿಂಗೆ, ಅದು ಯಾಕೆ ಹಿಂಗೆ, ನನಗೆ ಯಾಕೆ ಬಂತು, ಅದು ಬಂತು, ಇದು ಬಂತು, ಇಲ್ಲ ಪರಿಹರಿಸ್ಕೊಳ್ಳಿ, ಜ್ವರ ಬಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳಿ, ಯಾಕೆ ಬಂದು ಎಲ್ಲಿಂದ ಬಂದು ಬೇಕು, ಬಟ್ ಆಮೇಲೆ ನೋಡಿಕೊಳ್ಳೋಣ. ಹೌದು, ಅದು ನಾನು ಭಾಳ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ಬೋದು, ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ಸಮಸ್ಯೆಗಳು ಬಂದಾಗ ಆದಷ್ಟು ತಕ್ಷಣ ಅದನ್ನು ಬೇಗ ಪರಿಹರಿಸುವ ಕಡೆ ಗಮನ ಕೊಡಬೇಕು, ಸಮಯ ಮೀರಿ ಹೋಗ್ಲಿಕ್ಕೆ ಬಿಡಬಾರ್ದು ಅಂತ. ಆಯಿತು, ಈಗ ಭಗವದ್ಗೀತೆಯ ಅಧ್ಯಯನಕ್ಕೆ ಬರೋಣ. 4ನೇ ಅಧ್ಯಾಯದ 31ನೇ ಶ್ಲೋಕ ನಾವು ತಿಳ್ಕೊಳ್ತಿದ್ವಿ. ಅದಕ್ಕೂ ಮುಂಚೆ ಪರಮಾತ್ಮನ ಭಗವಂತನ ಪ್ರಾರ್ಥನೆ ಮೂಲಕ ಆನಂತರ ನಾವು ಪಾಠಕ್ಕೆ ಪ್ರವೇಶ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇನ್. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀಹಟ್ಟಿಲಕ್ಷ್ಮಿ ನಮೋಸ್ತುತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಮಾರುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾನ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನಿಗೆ ವಂದಿಸುತ್ತಾ ಅವನ ಚಿಂತನೆಗಳನ್ನು ನಮ್ಮ ಶಕ್ತಿ ಇದ್ದಷ್ಟು, ನಮ್ಮ ಶಕ್ತಿಗನುಸಾರವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನೋಡಿ, ಭಗವದ್ಗೀತೆ ಅನ್ನೋದು ಒಂದು ಮಹಾಸಾಗರ. ಅದರಲ್ಲಿ ಕೆಲವೊಬ್ಬರು ದಡದಲ್ಲೇ ನಿಂತು ಸುಮ್ಮನೆ ಹಾಗೆ, ಇನ್ನೂ ನೀರೊಳಗಡೆನೂ ಇಳಿಯಲ್ಲ, ಮರಳಲ್ಲೇ ನಿಂತು ಅಯ್ಯೋ ಸಮುದ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಹೊರಟೋಗ್ತಾರೆ. ಇನ್ನೂ ಕೆಲವೊಬ್ಬರು ಒಂಚೂರು ಪಾದ ನೆನೆಯೋಂಗೆ ಬರ್ತಾರೆ, ಇನ್ನೂ ಕೆಲವೊಬ್ಬರು ಒಂಚೂರು ಸೊಂಟದ ಮಟ್ಟಕ್ಕೆ ಬರೋ ಥರ ಬರ್ತಾರೆ. ಆದರೆ ಕೆಲವೊಬ್ಬರು ಮಾತ್ರ ಸಮುದ್ರದೊಳಗಡೆ ಹೋಗ್ತಾರೆ, ಅಲ್ಲಿರುವ ಮುತ್ತನ್ನು ಪಡ್ಕೊಳ್ತಾರೆ. ಹಾಗೆಯೇ ಭಗವದ್ಗೀತೆ ಅನ್ನೋದು ಅವರವರ ಶಕ್ತಿಯನುಸಾರವಾಗಿ ಪಡ್ಕೊಳ್ತಕ್ಕಂತಹ ಜ್ಞಾನ. ಆ ನಿಟ್ಟಿನಲ್ಲಿ ನಾವು ಈ 31ನೇ ಶ್ಲೋಕದ ವಿಚಾರವಾಗಿ ಮಾತಾಡ್ತಾ ಇದ್ದು. ಅಂದರೆ ಕೃಷ್ಣ ಅಲ್ಲಿ ಒಂದು ಯಜ್ಞದ ಕುರಿತಾಗಿ, ಅಂದರೆ ಜ್ಞಾನ ಯಜ್ಞದ ಮುಂದೆ ಬೇರೆ ಯಾವ ಯಜ್ಞಗಳು ನಿಲ್ಲುವುದಿಲ್ಲ ಅಂತ,
ಕುರು ಸತ್ತಮ ಅಂದರೆ ಅರ್ಜುನನಿಗೆ ಹೇಳ್ತಾ ಇರೋದು, ಓ ಕುರುಶ್ರೇಷ್ಠ, ಯಜ್ಞವಿರದವನಿಗೆ ಈ ಲೋಕವೇ ಇಲ್ಲ, ಯಜ್ಞವಿರದವನಿಗೆ ಈ ಲೋಕವೇ ಇಲ್ಲ. ಇನ್ನು ಆ ಲೋಕದ ಮಾತೇನು? ಯಜ್ಞ ಅಂದ್ರೇನು? ನಾವು ತುಂಬ ಯಜ್ಞಗಳ ಬಗ್ಗೆ ಮಾತಾಡೋದು ಹೌದಲ್ವಾ, ಅದು ಅಂತರಂಗ ಯಜ್ಞ, ಬಹಿರಂಗ ಯಜ್ಞ ಅಥವಾ ಬಾಹ್ಯ ಯಜ್ಞ, ಅದರಲ್ಲೂ ನಾನಾ ರೀತಿಯ ಯಜ್ಞಗಳನ್ನು ನೋಡೋದು. ದ್ರವ್ಯ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ತಪೋಯಜ್ಞ, ಅನೇಕ ರೀತಿಯ ಯಜ್ಞಗಳನ್ನು ನೋಡೋದು. ಆದರೆ ಇಲ್ಲಿ ಕೃಷ್ಣನಿಗೆ ಅಥವಾ ಅರ್ಜುನನಿಗೆ ಕೃಷ್ಣ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಿದ್ದಾನೆ. ಯಜ್ಞ ಶಿಷ್ಟ ಅಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನ ಅಯಂ ಲೋಕ ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯ ಕುರುಸತ್ತಮ. ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿ ಉಳಿದದ್ದನ್ನು ಅಮೃತ ಅಂತ ಕರಿತೀವಿ. ನಾವು ಕಳೆದ ತರಗತಿಯಲ್ಲಿ ನೋಡಿದ್ದು ಭಗವಂತನಿಗೆ ಅರ್ಪಿಸಿ ಉಳಿದದ್ದನ್ನು ಅಮೃತ ಅಂತೀವಿ. ಅಂದರೆ ಅಮೃತ ಅಂದರೆ ಇದು ಮಾತ್ರ ಅಂತಲ್ಲ, ಆದರೆ ಯಜ್ಞದ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಅದು ನಮ್ಮ ಸಾವಿನಿಂದ ಆಚೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅಂದರೆ ಭಗವದ್ಗೀತೆಯನ್ನು ನೀವು ಎರಡು ರೀತಿಯಲ್ಲಿ ನೋಡಬೇಕು. ಒಂದು, ನೀವು ಬದುಕಿದ್ದಾಗ ಮಾಡಬೇಕಾದ ಶಿಷ್ಟಾಚಾರಗಳು, ಮತ್ತು ಆ ಶಿಷ್ಟಾಚಾರಗಳಿಂದ ಸಾವಿನಿಂದ ಆಚೆಗೆ ನಮಗಾಗುವ ಅನುಕೂಲಗಳು, ಅಂದರೆ ಲೌಕಿಕ ಮತ್ತು ಅಲೌಕಿಕ ಎರಡೂ ವಿಚಾರಗಳು ಇಲ್ಲಿ ಬರ್ತಿದ್ದಾವೆ. ಬದುಕಿದ್ದಾಗ ನೀವು ಯಾಗ ಯಜ್ಞಗಳನ್ನು ಮಾಡಬೇಕು. ಯಾಗ ಯಜ್ಞಗಳು ಅಂದರೆ ಬರೀ ಬೆಂಕಿ ಮುಂದೆ ಕೂತ್ಕೊಂಡು ಹೊಗೆ ಕುಡಿಯೋದು ಅಂತಲ್ಲ. ಜ್ಞಾನಯಜ್ಞ, ಭಗವಂತನ ಚಿಂತನೆ ಮಾಡಬೇಕು, ನಾಲ್ಕು ಜನಕ್ಕೆ ಉಪಕಾರ ಮಾಡಬೇಕು, ಅಧ್ಯಯನ ಮಾಡಬೇಕು, ಜ್ಞಾನ ತಿಳ್ಕೊಳ್ಬೇಕು, ಇದು ಕೂಡ ಯಜ್ಞವೇ ಹೌದು. ಇದು ನಿಮ್ಮನ್ನು ಸಾವಿನಿಂದ ಆಚೆಗೆ ಕೊಂಡೊಯ್ಯುತ್ತೆ. ಜೀವನದ ಪ್ರತಿಯೊಂದು ನಡೆಯಲ್ಲಿ ಈ ರೀತಿಯ ಬದುಕನ್ನು ಬದುಕಿದ್ರೆ ಕ್ರಮೇಣ ಎಂದೆಂದು ಬದಲಾಗದ ಶಾಶ್ವತ ಮತ್ತು ಸನಾತನವಾದ ಭಗವಂತನನ್ನು ಹೋಗಿ ಸೇರ್ತೀವಿ. ಇಲ್ಲಿ ಸನಾತನ ಅಂದರೆ ಏನು ಅಂದರೆ, ನಾನು ಹೇಳಿದ್ದೆ ನಿಮಗೆ, ಅಂದರೆ ಉಪವಾಸ ಪ್ರಾಣಾಯಾಮ ಮಾಡಿದಾಗ ಮೋಕ್ಷ ಸಿಗೋದಿಲ್ಲ. ಬ್ರಹ್ಮ ಸನಾತನ ಅಂದರೆ ಸರ್ವಶಬ್ದವಾಚ್ಯನಾದ ವೇದವೇದ್ಯ ಭಗವಂತ, ಇಂತಹ ಭಗವಂತನನ್ನು ಶಾಸ್ತ್ರದ ಮುಖೇನ ತಿಳಿದು ಮಾಡುವ ಯಜ್ಞದಿಂದ ಮೋಕ್ಷ ಸಾಧ್ಯ. ಇಲ್ಲದಿದ್ದರೆ ಏನೂ ಉಪಯೋಗ ಇಲ್ಲ. ವೇದದಲ್ಲಿ ಹೇಳಿರುವ ಗುಣವನ್ನು ಬಲ್ಲವರಿಂದ ತಿಳಿದು ಉಪಾಸನೆ ಮಾಡುವವ, ವೇದವನ್ನು ಓದಿ ಅದರಿಂದ ತಿಳಿದವ, ತಿಳಿದು ಇನ್ನೊಬ್ಬರಿಗೆ ಹೇಳುವವ, ಹೀಗೆ ಎಲ್ಲರೂ ಸಾಧಕರು ಅಂತ ಕರೆಸಿಕೊಳ್ತಾರೆ. ಯಜ್ಞದಲ್ಲಿ ಪ್ರಮುಖವಾಗಿ ಬೇಕಿರೋದು ಜ್ಞಾನ, ತಿಳಿದು ಮಾಡು ಅಂತ, ಅನನ್ಯ ಭಕ್ತಿ ಮತ್ತು ಶರಣಾಗತಿ. ನೋಡಿ, ಇದು ಯಜ್ಞಕ್ಕೆ ಅಂತ ಮಾತ್ರವಲ್ಲ. ಈಗ ಸ್ವಲ್ಪ ನಮ್ಮ ಬದುಕಿಗೆ ತಗೊಳ್ಳೋಣ ಇದನ್ನು. ಈಗ ನಾವೊಂದೇನೋ ಅಡುಗೆ ಮಾಡ್ಬೋದು, ಇಲ್ಲೇನೋ ಒಂದು ಕೃಷಿ ಕೆಲಸ ಮಾಡ್ಬೋದು, ಅಥವಾ ಇಲ್ಲಿ ನಾವೇನೋ ಆಟೋ ಡ್ರೈವರು, ಅಥವಾ ನಾನು ಬಂದವರು ಯಾರ್ದು ಸೇವೆ ಮಾಡಬೇಕು, ಅಥವಾ ಇನ್ನು ಯಾವುದೇ ಕೆಲಸ ಆಗಿರ್ಬೋದು. ನೀವು ಮಾಡುವ ಯಾವುದೇ ಕೆಲಸವಾದರೂ ಮೊದಲನೇ ಭಾವನೆ ಏನಿರಬೇಕು? ಇದು ಭಗವಂತ ನನಗೆ ವಹಿಸಿದ ಕೆಲಸ. ಏಕಾಗ್ರತೆ ಬರಬೇಕಂದ್ರೆ ಈ ಮೂರು ಸಂಗತಿಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಯಾವುದೇ ಕೆಲಸ, ಅದು ಒಂದು ಮಗುವನ್ನು ತೊಡೆಯ ಮೇಲೆ ಮಲಗಿಸ್ಕೊಂಡು ಮಗುವನ್ನು ಮಲಗಿಸುವ ಕೆಲಸ, ಅದು ಭಗವಂತ ವಹಿಸಿದ್ದಾನೆ. ಅದರ ಹೊರತಾಗಿ ನಿಮಗೂ ಮಗುವಿಗೂ ತುಂಬ ಸಂಬಂಧ ಕಟ್ಕೊಂಡ್ಬಿಟ್ರೆ ನೀವು ದುಃಖಕ್ಕೊಳಗಾಗುತ್ತೀರಾ? ಇಲ್ಲ, ಭಗವಂತ ವಹಿಸಿದ್ದಾನೆ. ಅಂದರೆ ಇದು ಭಗವಂತ ವಹಿಸಿದ ಕೆಲಸ ಅನ್ನೋದು ಮೊದಲನೇ ಭಾವನೆ. ಎರಡನೇದು ಭಕ್ತಿ. ಯಾವುದೇ ಕೆಲಸ ಆಗಲಿ, ಅದು ಚಿಕ್ಕದೋ ದೊಡ್ಡದೋ, ಅದನ್ನು ಭಕ್ತಿಯಿಂದ ಭಗವಂತನ ಪೂಜೆ ಮಾಡಬೇಕಾದ್ರೆ ಒಂದು ಹೊಸ ಅಂದರೆ ಒಂದು 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 ಚೆನ್ನಾಗಿರೋ ಹೂವನ್ನು ಭಗವಂತನ ಮುಡಿ ಮೇಲೆ ಇಡಬೇಕಾದ್ರೆ ಅಯ್ಯೋ ಒಳ್ಳೆ ಭಾವನೆಯಿಂದ ಇಡಬೇಕಪ್ಪ, ಅದು ಭಯಭಕ್ತಿ ಅಂತ ಕರಿತೀವಲ್ಲ, ಆ ಭಕ್ತಿ ಇರಬೇಕು ಕೆಲಸದ ಮೇಲೆ. ಅಯ್ಯೋ ಒಂಚೂರು ತಪ್ಪಾದರೆ ಭಗವಂತ ಕೋಪ ಮಾಡ್ಕೊಳ್ತಾನಪ್ಪ, ಅಥವಾ ಭಗವಂತ ಇದು ನೋಡ್ತಿದ್ದಾನಪ್ಪ ಅನ್ನೋ ಭಾವನೆ ಬರಬೇಕು. ಮತ್ತು ಶರಣಾಗತಿ ಅಥವಾ ಸಮರ್ಪಣೆ, ಇದು ಬಹಳ ಮುಖ್ಯವಾದದ್ದು. ಸುಮ್ಮನೆ ಕಾಟಾಚಾರಕ್ಕೆ ಏನು ಮಾಡಿದ್ರೂ, ಅದು ಏನೇ ದೊಡ್ಡ ದಾನ ಧರ್ಮ ಏನಾದರೂ ಆಗಿರಲಿ, ಕಾಟಾಚಾರಕ್ಕೆ ಮಾಡಿದ್ರೆ ಅದು ಖಂಡಿತ ಫಲ ಕೊಡುವುದಿಲ್ಲ. ಫಲ ಕೊಡುತ್ತಾದರೂ ಸಾವಿನಿಂದ ಆಚೆಗೆ ಅದು ನಿಮಗೆ ಅಮೃತವಾಗಿ ಪರಿಗಣಿಸುವುದಿಲ್ಲ, ಅಥವಾ ಅಮೃತವಾಗಿ ನಿಮಗೆ ಸಿಗುವುದಿಲ್ಲ. ನೋಡಿ, ರಾಜಕಾರಣಿಗಳು ಕೂಡ ಅವರವರು ಹುಟ್ಟುಹಬ್ಬಕ್ಕೆ
ನೂರಾರು ಸೀರೆ ಕೊಟ್ಟಿರ್ತಾರೆ, ಕುಕ್ಕರ್ ಕೊಟ್ಟಿರ್ತಾರೆ, ನೂರಾರು ಅನ್ನದಾನ ಮಾಡಿಸಿರ್ತಾರೆ, ಆದರೂ ಯಾಕೆ ಅವರಿಗೆ ಪಾಪವೇ ಸುತ್ತಕೊಳ್ಳುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅಂದರೆ ಯಾವ ದಾನ ಧರ್ಮಗಳ ಹಿಂದೆ ವೈಯಕ್ತಿಕ ಲಾಭದ ಉದ್ದೇಶವೇ ಪ್ರಮುಖವಾಗಿರುತ್ತೆ, ಆ ದಾನವೂ ಕೂಡ ಪುಣ್ಯವಾಗಿ ಪರಿಗಣನೆಗೆ ಒಳಪಡುವುದಿಲ್ಲ. ಕೊಡುವುದರ ಹಿಂದಿನ ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ. ಆಯಿತು, ಇವರು ಕೊಟ್ಟರು, ಇವನ ಉದ್ದೇಶ 1000 ಆಗಿರಲಿ, ಆದರೆ ತೆಗೆದುಕೊಂಡವ್ರಿಗೆ ಅದರಿಂದ ಉಪಯೋಗ ಆಯಿತಾ? ಫೈನ್, ಒಂಚೂರು ಒಳ್ಳೆಯದು. ಆದರೆ ಕೊಡುವವನ ದೃಷ್ಟಿಕೋನ, ಕೊಡುವವನ ಪಾಪಕರ್ಮಗಳನ್ನು ಅವನ ವಿಚಾರವಾಗಿ ಮಾತ್ರ ಆಲೋಚನೆ ಮಾಡಿದಾಗ ಅದು ಅವನೇನು ಉದ್ದೇಶದಿಂದ ಕೊಟ್ಟ ಅದು ಬಹಳ ಮುಖ್ಯವಾಗುತ್ತೆ. ನೀವು ದುರುದ್ದೇಶದಿಂದ ಮಾಡಿದ ಧರ್ಮ ಕಾರ್ಯಗಳು ಕೂಡ ಅಧರ್ಮವೇ ಆಗುತ್ತೆ, ಹಾಗೂ ಸದುದ್ದೇಶದಿಂದ ಮಾಡಿದ ಅಧರ್ಮವೂ ಕೂಡ ಧರ್ಮವೇ ಆಗುತ್ತೆ. ಇಲ್ಲಿ ಉದ್ದೇಶಗಳು ಧರ್ಮ ಅಧರ್ಮವನ್ನು ನಿರ್ಧಾರ ಮಾಡ್ತವೆ ಅಲ್ವಾ. ಇಲ್ಲಿ ಅರ್ಜುನನನ್ನು ಕೃಷ್ಣ ಕುರು ಸತ್ತಮ ಅಂತ ಕರೀತಾ ಇದ್ದಾನೆ. ಕುರು ಸತ್ತಮ ಅಂದರೆ ಕುರುವಂಶದಲ್ಲಿ ಶ್ರೇಷ್ಠನಾದ ನೀನು ನಿಷ್ಕ್ರಿಯನಾಗಬೇಡಪ್ಪ, ಯುದ್ಧ ಮಾಡು. ನಿಮ್ಮ ವಂಶ ಎಂಥದ್ದು ಗೊತ್ತಾ? ಯಜ್ಞದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದ ವಂಶ ನಿಮ್ಮದು ಅಂತ ತೊಡಗಿಸಿಕೊಂಡ ವಂಶದಲ್ಲಿ ಹುಟ್ಟಿ ಬಂದ ನೀನು ಜ್ಞಾನಿ, ನೀನು ಶ್ರೇಷ್ಠ ಸಾತ್ವಿಕ, ನೀನು ಯುದ್ಧವನ್ನು ಯಜ್ಞವಾಗಿ ಮಾಡು ಅನ್ನ ಧ್ವನಿಯಲ್ಲಿ ಸಂಬೋಧನೆ ಮಾಡ್ತಿದ್ದಾನೆ. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ಈ ಯುದ್ಧವೂ ಒಂದು ಯಜ್ಞವೇ ಹೌದು. ಯಜ್ಞಗಳ ಉದ್ದೇಶವೇನು? ಲೋಕ ಕಲ್ಯಾಣ. ಈ ಯುದ್ಧದ ಉದ್ದೇಶವೇನು? ಲೋಕ ಕಲ್ಯಾಣ. ಅಂದರೆ ಯುದ್ಧವೂ ಯಜ್ಞವೇ ಆಯಿತು. ಕೃಷ್ಣ ಅದನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಇನ್ನು 32ನೇ ಶ್ಲೋಕಕ್ಕೆ ಬಂದಾಗ, ಏವಂ ಬಹುವಿಧ ಯಜ್ಞಾ ವಿತತಃ ಬ್ರಹ್ಮಣ ಮುಖೇ ಕರ್ಮಜಾನ್ ವಿದ್ಯಿತಾನ್ ಸರ್ವಾನ್ ಏವಂ ಜ್ಞಾತ್ವ ವಿಮೋಕ್ಷ್ಯಸೆ. ಯಜ್ಞ ಅನ್ನುವುದಕ್ಕೆ ಹಲವು ಮುಖ ಇದ್ದಾವೆ. ಅಂದರೆ ಕೃಷ್ಣ ಇಲ್ಲಿಂದ ಸ್ವಲ್ಪ ಅರ್ಜುನನಿಗೇನೋ ಹೇಳೋದಷ್ಟೇ ಅಲ್ಲ, ಯಜ್ಞದ ಬಗ್ಗೆ ಇನ್ನೊಂಚೂರು ವಿಚಾರವನ್ನು ಹೇಳೋಕೆ ಮುಂದೋಗ್ತಿದ್ದಾನೆ. ಬದುಕಿನ ಯಾವುದೇ ನಡೆಯನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಿದಾಗ, ನಾನು ಹೇಳಿದ್ನಲ್ಲ ಭಗವತ್ ಭಕ್ತಿ ಅಥವಾ ಭಗವಂತ ವಹಿಸಿದ ಕೆಲಸ ಅನ್ನೋ ಆ ಭಗವತ್ ಭಕ್ತಿ ಅಥವಾ ಭಗವಂತನ ಅರಿವು ಪ್ರಜ್ಞೆ ಜಾಗೃತವಾಗಬೇಕು. ಭಗವಂತನ ಪ್ರಜ್ಞೆಯಿಂದ ಮಾಡಿದಾಗ ಬದುಕಿನ ನಡೆ ಭಗವಂತನ ಕಡೆ, ಇದು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು. ಯಾವಾಗ ನಾವು ಮಾಡೋ ಪ್ರತಿ ಕೆಲಸವೂ ಭಗವಂತ ನಮಗೆ ವಹಿಸಿದ್ದು ಅನ್ನೋ ಭಾವನೆ ನಮಗೆ ಬರುತ್ತೆ, ಅದೂ ಕೂಡ ಯಜ್ಞವೇ ಆಗುತ್ತೆ. ನೋಡಿ, ಯಾವ ರೀತಿ ಯಜ್ಞ ಮಾಡಿದರೂ ಕೂಡ ಅದು ಭಗವಂತನ ಮುಖದಲ್ಲೇ ಬಂದು ಸೇರುತ್ತೆ. ಈಗ ಅರ್ಜುನನಿಗೆ ಹೇಳ್ತಿರೋ ಯುದ್ಧ ಅನ್ನೋ ಯಜ್ಞ ಆಗಿರ್ಬೋದು, ದಾನ ಧರ್ಮ ಅನ್ನೋ ಯಜ್ಞ ಆಗಿರ್ಬೋದು, ಅಥವಾ ಬೆಂಕಿಯ ಮುಂದೆ ಕೂತು ಮಾಡುವ ಯಜ್ಞ ಆಗಿರ್ಬೋದು, ಅಗ್ನಿಯ ಮುಂದೆ ಕೂತು ಮಾಡುವ ಯಜ್ಞ ಆಗಿರ್ಬೋದು, ಅಥವಾ ತಪೋಯಜ್ಞ ಆಗಿರ್ಬೋದು, ಯೋಗ ಯಜ್ಞ ಆಗಿರ್ಬೋದು, ಅಧ್ಯಯನ ಅನ್ನೋ ಯಜ್ಞ ಆಗಿರ್ಬೋದು, ಧ್ಯಾನ ಅನ್ನೋ ಯಜ್ಞ ಆಗಿರ್ಬೋದು, ಪ್ರಾಣಾಯಾಮ ಅನ್ನೋ ಯಜ್ಞ ಆಗಿರ್ಬೋದು, ಯಾವ ಯಜ್ಞವಾದರೂ ಭಗವಂತನಿಗೆ ಹೋಗಿ ಸೇರುತ್ತೆ. ಯಾವಾಗ ಭಗವಂತನ ಚಿಂತನೆ ಅಥವಾ ಭಗವಂತನ ಪ್ರಜ್ಞೆ ಇಟ್ಕೊಂಡು ಮಾಡಿದಾಗ ಭಗವಂತನಿಗೆ ಅದು ಸೇರುತ್ತೆ. ಸರ್ವಯಜ್ಞಗಳ ನಿಯಾಮಕ ಆ ಭಗವಂತನೊಬ್ಬನೇ. ವೈವಿಧ್ಯತೆ ಕೇವಲ ನಮ್ಮ ಅನುಸಂಧಾನ ಮತ್ತು ಕ್ರಿಯೆ. ಅಂದರೆ ಒಬ್ಬರು ಅಗ್ನಿಕುಂಡ ಅಥವಾ ಯಜ್ಞಕುಂಡವನ್ನು ಸ್ಥಾಪಿಸಿ ಅಗ್ನಿಯ ಮುಖೇನ ಯಜ್ಞ ಮಾಡ್ತಾರೆ, ಇನ್ನೊಬ್ಬರು ಅಧ್ಯಯನವನ್ನು ಯಜ್ಞವಾಗಿ ಮಾಡ್ತಾರೆ, ಇನ್ನೊಬ್ಬರು ಕಾಯಕವನ್ನು ಯಜ್ಞದ ರೀತಿಯಲ್ಲಿ ಮಾಡ್ತಾರೆ, ಇನ್ನೊಬ್ಬರು ಪೂಜೆಯನ್ನು ಯಜ್ಞದ ರೀತಿಯಲ್ಲಿ ಮಾಡ್ತಾರೆ, ಯೋಗ ಪ್ರಾಣಾಯಾಮ ಧ್ಯಾನ ಯುದ್ಧ. ಹೀಗೆ ಯಜ್ಞ ಅಂದರೆ ಒಬ್ಬೊಬ್ಬರ ಕ್ರಿಯೆ ಅಥವಾ ಒಬ್ಬೊಬ್ಬರ ದಾರಿಗಳು ಬೇರೆ ಇರಬಹುದು, ಬಟ್ ಎಲ್ಲವೂ ಸೇರುವುದು ಭಗವಂತನಿಗೆ ಅಂತ. ನಾವು ನಮ್ಮ ಕರ್ಮದ ಮುಖೇನ ಯಜ್ಞ ಮಾಡಬೇಕು. ಕರ್ಮವನ್ನು ಬಿಟ್ಟು ಭಗವಂತನ ಉಪಾಸನೆ ಮಾಡ್ತೀನಿ ಅಂತ ಹೊರಟ್ರೆ ಅದು ಸಾಧ್ಯವಿಲ್ಲ. ಅಂದರೆ ನಿಮ್ಮ ಕರ್ಮ ಇದಾವಲ್ಲ ಅದನ್ನು ಬಿಡಬಾರ್ದು ಅಂತ ಕೃಷ್ಣ ಹೇಳ್ತಿದ್ದಾನೆ. ಈಗ ಸುಮ್ಮನೆ ಉಪಾಸನೆ ಮಾಡ್ತೀನಿ ಅಂತ ಎಲ್ಲ ನಿಷ್ಕ್ರಿಯರಾಗಿ ದೇವರು ಸ್ಮರಣೆ ಮಾಡ್ತಾ ಕೂತರೆ ಲೋಕ ನಡೆಯುವುದು ಹೇಗೆ? ಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ
ನೀನು ಸನ್ಯಾಸಿ ಆಗಿಬಿಡ್ತೀನಿ ಅಂತ ಹೊರಡ್ತಿದೆಯಲ್ಲೋ, ಅಥವಾ ನೀನು ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತೀಯಲ್ಲಪ್ಪ, ಎಲ್ಲ ಹಂಗೆ ಹೋಗ್ಬಿಟ್ರೆ ನಾಡಿನ ಕತೆ ಏನು? ಕೃಷ್ಣ ಹೇಳ್ತಿದ್ದಾನೆ, ಕರ್ಮ ಬಿಡಬಾರ್ದು, ಕರ್ಮವನ್ನು ಮಾಡಬೇಕು, ಜೊತೆಗೆ ಆ ಕರ್ಮವೇ ಯಜ್ಞವಾಗುತ್ತೆ. ನೀವು ಮಾಡೋ ಕರ್ಮವೇ ಯಜ್ಞ, ನೀವೇನು ಸಪರೇಟಾಗಿ ಮಾಡಬೇಕಾಗಿಲ್ಲ. ಈ ಕರ್ಮ, ಈ ಕೆಲಸ ನನಗೆ ಭಗವಂತ ವಹಿಸಿದ ಕೆಲಸ, ಜವಾಬ್ದಾರಿ, ಕರ್ತವ್ಯ, ಹೀಗೆ ಅಂದುಕೊಂಡು ಮಾಡು, ಅದೇ ಯಜ್ಞ. ಅದನ್ನು ಬಿಟ್ಟು ನಾನು ಬರೀ ಉಪಾಸನೆ ಮಾಡ್ತೀನಿ ಅಂದರೆ ಇಲ್ಲ, ಅದು ಸಾಧ್ಯ ಇಲ್ಲ. ನಾವು ನಮ್ಮನ್ನು ಕರ್ತವ್ಯದ ಕರ್ಮದಲ್ಲಿ ಭಗವಂತನನ್ನು ಕಾಣುವುದು ಯಜ್ಞ, ನಮ್ಮ ಕರ್ತವ್ಯದಲ್ಲಿ ಕಾಣಬೇಕು. ಇದನ್ನೇ ನಮ್ಮ ಈ ಕಲಿಯುಗದಲ್ಲಿ ಮಹನೀಯರು ಕಾಯಕವೇ ಕೈಲಾಸ ಅಂದರು. ಅರ್ಥ ಆಯ್ತಲ್ಲ? ನಮ್ಮ ಕರ್ತವ್ಯದ ಮೂಲಕ ನಾವು ಯಜ್ಞವನ್ನು ಮಾಡಬೇಕು. ಈ ಅನುಸಂಧಾನದಿಂದ ಯಾವ ಕರ್ಮ ಮಾಡಿದ್ರೂ ಅದು ನಮ್ಮನ್ನು ಬಿಡುಗಡೆಯ ಮಾರ್ಗದತ್ತ ಕೊಂಡೊಯ್ಯುತ್ತೆ. ನೋಡಿ, ಇಲ್ಲಿ ನಮ್ಮ ಕರ್ಮಗಳು ನಮ್ಮನ್ನು ಬಿಡುಗಡೆಯತ್ತ ಕರ್ಕೊಂಡು ಹೋಗಬೇಕು ಹೊರತು ಬಂಧನದ ಬಳಿ ಕರ್ಕೊಂಡು ಹೋಗಬಾರ್ದು. ಒಂದು ತಾಯಿ ಮಗುವನ್ನು ಲಾಲನೆ ಪೋಷಣೆ ಮಾಡಿ ಆಕೆ ಅದರ ಕರ್ತವ್ಯ ಮಾಡ್ತಾ, ಅದರ ಮುದ್ದು ಮಾಡ್ತಾ, ಪ್ರೀತಿ ಮಾಡ್ತಾ, ಜವಾಬ್ದಾರಿ ನೋಡ್ತಾ, ಅಥವಾ ಅದನ್ನು ಬೆಳೆಸ್ತಾ ಬೆಳೆಸ್ತಾ, ಬಿಡುಗಡೆಯೋ ಬಂಧನವೋ ಅದು ಬಂಧನವಾಗ್ಬಿಡುತ್ತೆ. ಅಂದರೆ ನನ್ನ ಮಗು ಅಂತ ಎಲ್ಲಿ ಬಂತೋ ಅದು ಸಹಜ, ಅಷ್ಟು ಬೇಗ ಬಿಡಲಿಕ್ಕೆ ಆಗಲ್ಲ. ಹೆತ್ತ ಕರುಳು ನಂದು ಅಂತ ಅಂದುಕೊಳ್ಳುತ್ತೆ, ಬಟ್ ಅದನ್ನು ಮೀರಿ ಯೋಚನೆ ಮಾಡಲಿಕ್ಕೆ ಒಂದು ದೊಡ್ಡ ಜ್ಞಾನ ಬೇಕು. ಒಂದು ದಿವಸ ನಾನು ಹೊರಡಬೇಕು. ಈ ಮಗುವಿಗೆ ಒಂದು ಶಕ್ತಿ, ಒಂದು ಒಂದು ಜ್ಞಾನ, ಒಂದು ಧೈರ್ಯ, ಲೋಕಜ್ಞಾನ ನೀಡಿ, ನೋಡಪ್ಪ ಹಿಂಗಿಂಗಿದೆ ಜಗತ್ತು, ಹಿಂಗಿಂಗೆ ಬದುಕು ಅಂತ ಹೇಳಿ ನಾನು ಹೊರಡೋಳು ಅನ್ನೋ ಪ್ರಜ್ಞೆನೇ ಮರೆತು ಬಿಡ್ತಾಳೆ ಆಕೆ. ಅಯ್ಯೋ, ನಾನಿರೋವರೆಗೂ ಈ ಮಗು, ಅಥವಾ ಈ ಮಗು ಇರೋವರೆಗೂ ನಾನು ಇರ್ತೀನಿ, ನಾನು ಹೀಗೇ ಮಗುವಿನ ಜೊತೆ ಇರ್ತೀನಿ ಅನ್ನೋ ಭಾವನೆ ಒಂದು ಹಂತದಲ್ಲಿ ಬಂದುಬಿಡುತ್ತೆ. ಆಗ ಅಲ್ಲೆಲ್ಲೋ ಒಂದು ಕಡೆ ಆ ಬಂಧನಗಳು ಕಟ್ ಆಗೋ ಥರ ಪರಿಸ್ಥಿತಿ ಒದಗಿ ಬರುತ್ತೆ. ಆಗ ಅವರ ರೋದನೆಯನ್ನು ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ? ನಿಮ್ಮ ಮಕ್ಕಳು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ಈ ಬದುಕನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ನೀವು ಇವತ್ತು ಪಾಠ ಕೇಳ್ತಾ ಇದ್ದೀರಿ. ಸತ್ಯ ಏನಂದರೆ ಒಂದು ದಿವಸ ಹೊರಡ್ತೀರಿ. ಹಾಗೆ ಹೊರಡುವ ಮುನ್ನ ಇದು ನಿಮ್ಮ ಕರ್ತವ್ಯ. ಭಗವಂತ ನಿಮಗೆ ಆ ಹೆಣ್ಣನ್ನು ಸಂಗಾತಿಯಾಗಿ ಕೊಟ್ಟಿದ್ದಾರೆ, ಅಥವಾ ಆ ಗಂಡನ್ನು ನಿಮಗೆ ಸಂಗಾತಿಯಾಗಿ ಕೊಟ್ಟಿದ್ದಾರೆ, ಅಥವಾ ಈ ಮಗುವನ್ನು ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಭಗವಂತನಿಂದ ಮನುಷ್ಯ ಜನ್ಮವನ್ನು ತಗೊಂಡು ಅಥವಾ ತನ್ನ ಪುಣ್ಯವನ್ನೆಲ್ಲ ಭಗವಂತನ ಬಳಿ ಅಡ ಇಟ್ಟು ಅದರಿಂದ ಈ ಹೇಳ್ತಾರಲ್ಲ, ಮನೆ ಪತ್ರವನ್ನು ಅಡ ಇಟ್ಟುಬಿಟ್ಟು ಹಣ ತಂದಂಗೆ, ಅಥವಾ ನಾವೇನೋ ಅವ್ರ ಹತ್ರ ಹಣ ಇಸ್ಕೊಂಡು ಬಂದಂಗೆ, ನಾವು ಭಗವಂತನ ಬಳಿ ಪೂರ್ವ ಜನ್ಮದ ಒಂದಷ್ಟು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಭಗವಂತನ ಬಳಿ ಅಡ ಇಟ್ಟು ಈ ದೊಡ್ಡ ಪವಿತ್ರವಾದ ಮನುಷ್ಯ ಜನ್ಮವನ್ನು ತಗೊಂಡು ಬಂದಿದ್ದೀವಿ. ನಾವು ಹೆಂಗೆ ಬಂದಿದ್ದೀವೋ ಅವರು ಹಂಗೆ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಹೆಂಡತಿ ಅನ್ನೋ ಭಾವನೆ ಬರುತ್ತೆ. ಬಟ್ ಸತ್ಯ ಏನಂದರೆ ಯುವರ್ ಇಂಡಿವಿಜುವಲ್, ನೀವು ಪ್ರತ್ಯೇಕವಾಗಿದ್ದೀರಿ. ಆದರೆ ಅದನ್ನು ಬಿಡಿಸುವುದು ಬಹಳ ಕಷ್ಟ. ಇವತ್ತು ಎಷ್ಟೋ ನರಳಾಟಗಳನ್ನು ನೋಡ್ತಾ ಇದ್ದೀವಿ ನಾವು. ಇವನ್ ನಿಮ್ಮ ಕತೆ ಅಂತ ಅಲ್ಲ, ನಾನು ಹೇಳೋನಾಗಿ ಹೇಳೋದು ಸುಲಭ, ಬಟ್ ಇವತ್ತು ನನ್ನ ತಾಯಿ ಆದರೂ ಅಷ್ಟೇ, ಅವರಿಗೆ ನಾನು ಎಷ್ಟು ವಿಚಾರಗಳನ್ನು ಹೇಳ್ತಾ ಇರ್ತೀನಿ ಬಿಡುವಾದಾಗಲಿಲ್ಲ. ನೋಡಿ, ನೀವು ಪೂರ್ವದಲ್ಲಿ ಹೇಗೆ ಬಂದರೂ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ನಾಳೆಗಳಿಗೆ ಯಾರನ್ನೂ ಹಚ್ಚಿಕೊಂಡು ತುಂಬ ದುಃಖ ಪಡೋದು ಬೇಡ. ಹೀಗೆ ಬದುಕಿನ ಕಥೆಗಳನ್ನು ಕೂರಿಸ್ಕೊಂಡು ನಾನು ಹೇಳ್ತಾ ಇರ್ತೀನಿ. ಈಗಲೂ ಯಾಕೋ ಆಕೆಗೆ ತುಂಬ ಗಮನ ಬರ್ತಿದೆ. ಓಕೆ, ಮೊದಲಿನಷ್ಟು ಆ ಒಪ್ಪಿಕೊಳ್ಳೋ ಬುದ್ಧಿ ಇಲ್ಲ, ಹಾಗಂತ ತೀರಾ ವೈರಾಗ್ಯಕ್ಕಿನ್ನೂ ಬಂದಿಲ್ಲ. ಬಟ್ ನನಗನ್ಸೋದು, ಯಾವಾಗ ಮನುಷ್ಯನಿಗೆ ವೈರಾಗ್ಯದ ಪಾಠವಾಗುತ್ತೆ, ವೈರಾಗ್ಯ ಅಂದರೆ ಕರ್ಮವನ್ನು ತ್ಯಜಿಸುವಷ್ಟಲ್ಲ, ಕರ್ಮ ಮಾಡ್ತಾ ಇರಬೇಕು, ಆದರೆ ಅನಾತ್ಮ ವಸ್ತುಗಳಲ್ಲಿ ಅಥವಾ ಈ ಕ್ಷಣಿಕ ಸಂಬಂಧ, ಕ್ಷಣಿಕ ಈ ಲೋಕದ ವಸ್ತು, ವ್ಯಕ್ತಿ ಇವುಗಳ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆದಷ್ಟು ಕಷ್ಟ. ಈಗ ಒಬ್ಬ ಅರ್ಜುನ ಯುದ್ಧ ಮಾಡುವುದನ್ನೇ ಬೇಡ ಅಂತಿದ್ದಾನೆ ಅಂದರೆ ಯಾಕೆ? ಅವನಿಗಿರೋ ಅಟ್ಯಾಚ್ಮೆಂಟ್.
ಆ ಅಟ್ಯಾಚ್ಮೆಂಟ್ನ ಕಿತ್ತಾಕಲಿಕ್ಕೆ ಈ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಿರೋದು. ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ನೀವು ಬಿಡುವಾಗಿದ್ದಾಗ ಹೇಗೆ ಕೂರಿಸ್ಕೊಂಡು ಲೋಕದ ಕಥೆಗಳನ್ನು ಈ ಸತ್ಯಗಳನ್ನು ಹೇಳ್ತಾ ಇರಬೇಕು. ನೋಡು ಮಗು, ಇಲ್ಲಿ ಹುಟ್ಟಿದ ಮೇಲೆ ಈ ಮದುವೆ ಆಗೋದು, ಮಕ್ಕಳು ಮಾಡೋದು, ಇದು ಒಂದು ಹಂತ. ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂತ, ತಂದೆ ತಾಯಿಯನ್ನು ಗೌರವದಿಂದ ಕಾಣಬೇಕು, ಸಾಧನೆ ಮಾಡಬೇಕು. ಒಂದು ಸ್ವಂತ ವ್ಯವಹಾರ ಮಾಡ್ತೀವೋ, ಸ್ವಂತ ಜಾಬ್ ಮಾಡ್ತೀವೋ ಅಥವಾ ಇನ್ನೆಲ್ಲವೋ ಕೆಲಸ ಮಾಡ್ತೀವೋ, ಮೊದಲು ಒಂದು ಹಂತದವರೆಗೂ ಚೆನ್ನಾಗಿ ದುಡಿಯಪ್ಪ. ನೋಡಿ, ನೀವು ಮನೆಯಲ್ಲಿ ಎಷ್ಟೇ ಶ್ರೀಮಂತರಾಗಿರಿ, ಮಕ್ಕಳಿಗೆ ಕಷ್ಟವನ್ನು ಕೊಟ್ಟು ಅವರು ನಿಮ್ಮ ಶ್ರೀಮಂತಿಕೆಯ ಹೊರತಾಗಿ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಪ್ರೇರೇಪಿಸಬೇಕು. ಆಮೇಲೆ ಆತ ಎಲ್ಲೋ ಬಿದ್ದಾಗ ನಿಮ್ಮ ಶ್ರೀಮಂತಿಕೆ ಅವರಿಗೆ ನೆರವಾಗಲಿ. ಬಟ್ ನಿಮ್ಮ ಶ್ರೀಮಂತಿಕೆ ಅವರನ್ನು ನಿಷ್ಕ್ರಿಯ ಮಾಡಿಬಿಡ್ತು ಅಂದರೆ, ಕೂತು ಹುಣ್ಣು ಅವನಿಗೆ ಕುಡುಕಿ ಹೊನ್ನು ಸಾಲದು ಅನ್ನೋ ಹಾಗೆ, ಎಷ್ಟು ದಿನ ಬೇಕು ನಿಮ್ಮ ಶ್ರೀಮಂತಿಕೆಯನ್ನು ಕರಗಿಸ್ಲಿಕ್ಕೆ ಒಬ್ಬ ಬೇಜವಾಬ್ದಾರಿ ಮಗನಿಗೆ? ಹಾಗಾಗಿ ಇಲ್ಲಿ ಭಗವಂತನ ವಿಚಾರ ಏನು, ಕರ್ಮವನ್ನು ಮಾಡಬೇಕು, ಕರ್ಮ ಬಿಡಂಗಿಲ್ಲ. ನೀವು ಕರ್ಮದ ಮುಖೇನವೇ ಯಜ್ಞ ಮಾಡಬೇಕು. ಕರ್ಮ ಬಿಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದಾಗಲ್ಲ. ಆದರೆ ಕರ್ಮ ಮಾಡಬೇಕಾದ್ರೆ ನಿಮ್ಮ ಮನೋಭಾವ, ಇದು ನಮಗೆ ಒದಗಿ ಬಂದ ಕರ್ತವ್ಯ, ಭಗವಂತ ನನಗೆ ಕೊಟ್ಟ ಕರ್ತವ್ಯ ಅನ್ನು ಪ್ರಜ್ಞೆಯಲ್ಲಿ ಮಾಡಿದ್ರೆ ಆ ಕರ್ಮ ಬಿಡುಗಡೆಯಾಗುತ್ತೆ, ಇಲ್ಲ ಅಂದರೆ ಅದು ಬಂಧನವಾಗುತ್ತೆ. ಇಲ್ಲಿವರೆಗೂ ನೋಡಿ, ಕೃಷ್ಣ ಕರ್ಮ ಯಜ್ಞವಾಗುವುದು ಹೇಗೆ ಅಂದರೆ, ಯಜ್ಞ ಮಾಡಿ ಯಜ್ಞ ಮಾಡುವುದಲ್ಲ, ಯಜ್ಞದಿಂದ ಯಜ್ಞವಲ್ಲ, ಕರ್ಮವೇ ಯಜ್ಞವಾಗುತ್ತೆ. ಈಗ ನೀವು ಕೇಳ್ತಾ ಇದ್ದೀರಾ, ಈ ತರಗತಿ ಒಬ್ಬರು ವಿದ್ಯಾರ್ಥಿಯಾಗಿದ್ದೀರಿ, ಮತ್ತು ನಾನೊಬ್ಬ ಇಲ್ಲಿ ಬೋಧಿಸುವ ಜಾಗದಲ್ಲಿ ಕೂತಿದ್ದೀನಿ ಅಂದರೆ, ಸ್ವಯಂ ಇದು ನಮ್ಮ ಕರ್ಮ. ಈಗ ನಾವು ಇದನ್ನು ಶ್ರದ್ಧೆಯಿಂದ ಮಾಡುವುದೇ ನಾವು ಭಗವಂತನಿಗೆ ತೋರಿಸುವ ಯಜ್ಞ, ಇದೇ ನಮ್ಮ ಪಾಲಿನ ಯಜ್ಞ. ಈಗ ನೀವು ಹೋಗಿ ಮನೆ ಕೆಲಸ ಮಾಡಬೇಕು ಅಥವಾ ಅಡುಗೆ ಮಾಡಬೇಕು, ಶ್ರದ್ಧೆಯಿಂದ ಮಾಡಿ. ಯಾವುದು ಅಯ್ಯೋ ಸಂಜೆ ಏನಾಗುತ್ತೋ, ನಾಳೆ ಏನಾಗುತ್ತೋ, ಭಯ ಬೇಡ. ಆಯಾ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ, ಕಲ್ಮಶಗಳಿಂದ ದೂರವಿರಿ, ಜಗತ್ತಿನೊಂದಿಗೆ ಪೈಪೋಟಿಯನ್ನು ಹೋಗಬೇಡಿ, ಪೈಪೋಟಿಗೆ ಬೀಳಬೇಡಿ, ಪ್ರತಿಷ್ಠೆಗೆ ಬೀಳಬೇಡಿ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಏನೋ ಕೆಲಸ ಇಲ್ವಾ, ಸುಮ್ಮನೆ ಧ್ಯಾನ ಕೂತ್ಕೊಳ್ಳಿ, ಆಗ ನೋಡಿ ಬದುಕು ಹೇಗಿರುತ್ತೆ. ಇಲ್ಲಿ ನಮ್ಮ ಕರ್ಮಗಳೇ ಯಜ್ಞವಾಗುವುದು ಹೇಗೆ ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಅದರಲ್ಲಿ ಅಂದರೆ ಎಷ್ಟೊತ್ತು ಕೃಷ್ಣ ಹೇಳಿದ್ದು, ಆ ಯಜ್ಞದ ವಿಧಗಳು, ಅದರ ಸ್ವಾಮಿ ಅಂದರೆ ಭಗವಂತನಿಗೆ ಹೇಗದು ತಲುಪುತ್ತೆ, ಕರ್ಮಗಳು ಅಥವಾ ನಮ್ಮ ಯಜ್ಞಗಳು ಹೇಗಿರಬೇಕು, ಯಜ್ಞಗಳ ವಿಧಗಳೇನು, ಇದೆಲ್ಲವನ್ನು ಹೇಳ್ದ. ಈ ವಿಚಾರವಾಗಿ ವಿವರವಾಗಿ ಹೇಳ್ದ. ಮೂಲಭೂತವಾಗಿ ಯಜ್ಞದಲ್ಲಿ ಬಾಹ್ಯ ಮತ್ತು ಅಂತರಂಗ ಯಜ್ಞ ಎನ್ನುವುದು ನಾವು ನೋಡ್ದು. ಈ ಎರಡು ವಿಧವಾದ ಯಜ್ಞದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಮತ್ತು ಏಕೆ ಅನ್ನೋದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡ್ತಾನೆ. ಅಂದರೆ ನಾವು ಎರಡು ಯಜ್ಞವನ್ನು ನೋಡೋಣ, ಒಂದು ಬಾಹ್ಯ ಯಜ್ಞ, ಇನ್ನೊಂದು ಅಂತರಂಗ ಯಜ್ಞ. ಇದರಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ? ನೋ ಡೌಟ್, ಅದರಲ್ಲಿ ಅಂತರಂಗ ಯಜ್ಞಕ್ಕೆ ಹೆಚ್ಚು ಬೆಲೆ. ಅದು ಯಾಕೆ ಅಂತ, ಇಲ್ಲೊಂದು ಶ್ಲೋಕ ಬರುತ್ತೆ, ಬಹಳ ವಿಸ್ತಾರವಾದ ಒಂದು ಪಾಠ. ನಾನು ಶ್ಲೋಕ ಮಾತ್ರ ತಿಳಿಸಿರ್ತೀನಿ, ಅದರ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಂದರೆ ಈ ಶ್ಲೋಕ ಸಂಪೂರ್ಣವಾಗಿ ಅಂತರಂಗ ಯಜ್ಞ ಶ್ರೇಷ್ಠವೋ ಬಹಿರಂಗ ಯಜ್ಞ ಶ್ರೇಷ್ಠವೋ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೋ ಡೌಟ್ ಅಂತರಂಗ ಯಜ್ಞವೇ ಶ್ರೇಷ್ಠವಾದದ್ದು. ಅದನ್ನು ಜ್ಞಾನ ಯಜ್ಞ ಅಂತಲೂ ನೀವು ಕರಿಬೋದು. ಹಾಗಂತ ಅಪರೂಪಕ್ಕೆಲ್ಲೋ ಒಂದು ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಅಥವಾ ಗಣಹೋಮ ಇನ್ನೇನು ಮಾಡಿಸಿ ಅದನ್ನು ಬಿಟ್ಬಿಟ್ಟಿರ ಆಮೇಲೆ, ಅದನ್ನು ಮಾಡಿ ನಿಮ್ಮ ಮನೆ, ಅದೊಂದು ಶುದ್ಧತೆ, ಅದೊಂದು ಭಕ್ತಿ. ಆದರೆ ಪ್ರತಿದಿನ ಮಾಡಬೇಕಾದ ಯಜ್ಞದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಓ, ಗುರುಗಳು ಹೇಳಿದ್ರು ಅಂತರಂಗ ಯಜ್ಞ, ಬಾಹ್ಯ ಯಜ್ಞಕ್ಕೆ ಯಾವ ಬೆಲೆನೂ ಇಲ್ಲ ಅಂತ ಬಿಟ್ಬಿಟ್ಟಿರ ಆಮೇಲೆ,
ದೇವಸ್ಥಾನಕ್ಕೆ ಹೋಗ್ತೀರಾ, ಹೋಗಿ ಯಜ್ಞಗಳಲ್ಲಿ ಭಾಗವಹಿಸ್ತೀರಾ, ಭಾಗವಹಿಸಿ. ಆದರೆ ನಿಮಗೆ ಅವರು ಯಾರೋ ಮಾಡಿಸುವ ಯಜ್ಞದಲ್ಲಿ ನೀವು ಹೋಗಿ ಪ್ರಸಾದ ತಿಂದು ಬರ್ಬೋದು, ಏನೋ ನಿಮಗೊಂದು ಅನುಗ್ರಹ ಸಿಗ್ಬೋದು. ಆದರೆ ನಿಮ್ಮ ಕರ್ಮಗಳನ್ನೇ ನೀವು ಯಜ್ಞವಾಗಿ ಪರಿವರ್ತಿಸ್ಬಿಡಬೇಕು. ನೀವು ಚಿಕ್ಕದಾಗಿ ಒಬ್ಬರು ಅತಿಥಿ ಬಂದರೂ ಅವರಿಗೆ ಒಂದು ಕಾಫಿ ಟೀ ಮಾಡಿಕೊಟ್ಟು ಅವ್ರನ್ನ ಬಾಯಿ ತುಂಬ ಚೆನ್ನಾಗಿ ಮಾತಾಡಿಸಿ ಹೋಗಿ ಬರ್ತೀರಾ, ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ತೀರಲ್ಲ ಬಾಗಿಲುವರೆಗೂ ನಿಂತು, ಅದು ಕೂಡ ಯಜ್ಞವೇ ಆಗುತ್ತೆ. ಅದನ್ನೂ ಶ್ರದ್ಧೆಯಿಂದ ಮಾಡಬೇಕು, ತಲ್ಲೀನತೆಯಿಂದ ಮಾಡಬೇಕು, ಸಮರ್ಪಣಾ ಭಾವದಿಂದ ಮಾಡಬೇಕು. ಅತಿಥಿ ದೇವೋ ಭವ ಅಂತ ಯಾಕೆ ಅಂದರೆ, ಅತಿಥಿ ಅವನು ಕೇವಲ ಅತಿಥಿಯಲ್ಲ, ಅವನೇ ದೇವರು. ಗೊತ್ತಿಲ್ಲ, ನಮ್ಮ ಪುರಾಣಗಳಲ್ಲಿ ನಮ್ಮ ಎಷ್ಟೋ ಕಥೆಗಳಲ್ಲಿ ನೋಡಿದ್ದೀವಿ, ಭಕ್ತರನ್ನು ಪರೀಕ್ಷೆ ಮಾಡಲಿಕ್ಕೆ ಅತಿಥಿಗಳ ರೂಪದಲ್ಲಿ ಅಥವಾ ಭಿಕ್ಷುಕರ ರೂಪದಲ್ಲಿ ಅಥವಾ ಯಾರೋ ಸನ್ಯಾಸಿಗಳ ರೂಪದಲ್ಲಿ ಹೇಗೋ ಬಂದಿದ್ದಾನೆ. ಭಗವಂತ ಬರುವನು ನಾನಾ ವೇಷಗಳಲ್ಲಿ, ನಾನಾ ವೇಷಗಳಲ್ಲಿ ಬರ್ತಾನೆ. ನಾವು ಮುಖ ನೋಡಿ ಮಣೆ ಹಾಕೋ ಬುದ್ಧಿ ಬೆಳೆಸ್ಕೊಂಡ್ಬಿಟ್ರೆ, ಯಾರೋ ಬಡವ, ಯಾರೋ ಒಬ್ಬ ಅಸಹಾಯಕ, ಯಾರೊಬ್ಬ ಭಿಕ್ಷುಕ ಬಂದ, ಏಯ್ ಇವನಿಂದ ನನಗೇನು ಉಪಯೋಗ ಇಲ್ಲ, ಓಡಿಸೋ ಇವನ್ನ ಅಂದ್ಬಿಟ್ರೆ ಅವನೇ ದೇವರಾಗಿರ್ಬೋದು, ಯಾರಿಗೆ ಗೊತ್ತು? ಅದಕ್ಕೆ ಭಗವಂತನ ಈ ಲೀಲೆ ನಮಗೆ ಗೊತ್ತಿಲ್ಲ. ಅದಕ್ಕೆ ದೊಡ್ಡವ್ರು ಏನು ಹೇಳಿದ್ರು ನೋಡಪ್ಪ, ಮುಖ ನೋಡಿ ಮಣೆ ಹಾಕ್ಬೇಡಯ್ಯ, ಯಾರಿಗೆ ಗೊತ್ತು ಬಡವನ ರೂಪದಲ್ಲಿ ಭಗವಂತ ಬಂದಿರ್ಬೋದು. ಅದಕ್ಕೆ ಎಲ್ಲರನ್ನೂ ಒಂದೇ ಥರ ಕಾಣು, ಆತ ಬಡವ ಅಥವಾ ಶ್ರೀಮಂತ ಅಥವಾ ಹೆಣ್ಣು ಗಂಡು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಒಂದೇ ಗೌರವ ಕೊಡು, ಏನು ತೊಂದರೆ ಇಲ್ಲ. ಯಾರಿಗೆ ಗೊತ್ತು ಯಾರ್ಯಾರಲ್ಲಿ? ಸಿ, ಎಲ್ಲರಲ್ಲೂ ಭಗವಂತನ ಪರಮಾತ್ಮನ ಅಂಶವಾದ ಆತ್ಮ ಇದೆ, ನಾವು ಅದನ್ನು ಗೌರವಿಸಬೇಕು. ಆದರೆ ನಮ್ಮ ಅತಿಥಿ ಸತ್ಕಾರ, ನಮ್ಮ ಯಾವುದು ಸ್ವಾರ್ಥದ ಲಾಭದ ಉದ್ದೇಶದ ಮೇಲೆ ಆದರೆ ಆ ಅತಿಥಿ ಸತ್ಕಾರವು ಪಾಪದ ಒಂದು ಭಾಗವೇ ಆಗುತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುತ್ತಿದ್ದಾನೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂಥಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನಿ ಪರಿಸಮಾಪ್ಯತೆ. ಅಂದರೆ ಇಲ್ಲಿ ಈ ಕಡ್ಡಿ, ಸೀರೆ, ಧಾನ್ಯಗಳು ಇವುಗಳನ್ನು ಸುಡುವ ಆ ಯಜ್ಞಕ್ಕಿಂತ, ಆ ಬೆಂಕಿಯ ಹೊಗೆ ಕುಡಿಯೋ ಯಜ್ಞಕ್ಕಿಂತ, ಏ ಅರ್ಜುನ, ಜ್ಞಾನ ಯಜ್ಞ ಶ್ರೇಷ್ಠನಪ್ಪ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅದು ಯಾಕೆ ಅಂತ ನಾನು ಬಿಡಿಸಿ ಬಿಡಿಸಿ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತೀನಿ. ಬಟ್ ಸ್ಪಷ್ಟವಾಗಿರಲಿ, ಯಜ್ಞಗಳ ಮುಖೇನ ಭಗವಂತನನ್ನು ತಲುಪ್ಬೋದು. ಅಂದರೆ ಇದು ಮೋಕ್ಷಕ್ಕೆ ದಾರಿಯನ್ನು ಹೇಳ್ಕೊಡ್ತಾ ಇದೆ, ಬಿಡುಗಡೆಯ ದಾರಿ, ಬಂಧನ ಅಲ್ಲ ಬಿಡುಗಡೆ. ಆ ಬಿಡುಗಡೆಯ ಕಡೆ ನಾವು ನೀವು ಹೊರಡಬೇಕಿದೆ, ಹೊರಡ್ತಾ ಇದ್ದೀವಿ. ಅಲ್ಲೆಲ್ಲೂ ಕೂಡ ಆ ಕಡೆ ಈ ಕಡೆ ಅಂಟಿಕೊಳ್ಳದಂಗೆ ನೋಡಿಕೊಳ್ಳಿ ಅಷ್ಟೇ ಅಲ್ವಾ. ಇದಿಷ್ಟು ಈ ದಿನದ ಭಗವದ್ಗೀತಾ ತರಗತಿಯಲ್ಲಿ ನಮಗೆ ನಿಮಗೆ ಕೃಷ್ಣನ ಮುಖದಿಂದ, ಕೃಷ್ಣನ ಅನುಗ್ರಹದಿಂದ ನಮಗೆ ಸಿಕ್ಕ ಪಾಠ. ಇದನ್ನು ಮನನ ಮಾಡೋಣ. ತುಂಬ ಶ್ಲೋಕಗಳನ್ನು ನೋಡೋದಕ್ಕಿಂತ ಹೀಗೆ ಬಿಡಿಸಿ 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 ಎಲ್ಲವನ್ನು ತಿಳ್ಕೊಳ್ತಾ ಹೋಗಬೇಕು ಅಲ್ವಾ. ಈ ಬಾರಿ ತಿಳ್ಕೊಂಡಿದ್ದೇನೆಂದರೆ, ನಾವು ನಮ್ಮ ಕರ್ಮಗಳನ್ನೇ ಯಜ್ಞಗಳಾಗಿ ಬದಲಾಯಿಸಬೇಕು, ಹಾಗೂ ಏನಾದರೂ ಮಾಡುವುದಾದರೆ ತಿಳಿದು ಮಾಡಬೇಕು. ಹಾಗಾಗಿ ಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ, ನೋಡಪ್ಪ ನೀನು ಯುದ್ಧವನ್ನು ತ್ಯಜಿಸುವುದು ಧರ್ಮ ಅಲ್ಲ, ನಿಷ್ಕ್ರಿಯನಾಗಬೇಡ, ಕಾರ್ಯಪ್ರವೃತ್ತನಾಗು. ಈ ಯುದ್ಧ ಅನ್ನೋದು ಒಂದು ಯಜ್ಞ, ಧರ್ಮ ಕಾರ್ಯ, ಲೋಕ ಕಲ್ಯಾಣಕ್ಕಾಗಿ ನೀನು ಅದನ್ನು ಮಾಡಲೇಬೇಕು ಅಲ್ವಾ. ಹಾಗಾಗಿ ಬದುಕಿನ ಯಾವುದೇ ನಡೆಯನ್ನು ಭಗವಂತನ ಪ್ರಜ್ಞೆಯಲ್ಲಿ ಮಾಡಿದಾಗ, ಅದು ಯಾವುದೇ ಕೆಲಸ ಭಗವಂತನ ಪ್ರಜ್ಞೆಯಲ್ಲಿ ಮಾಡಿದಾಗ ಅದು ಯಜ್ಞವಾಗುತ್ತೆ ಅಲ್ವಾ. ನಾವು ನಮ್ಮ ಕರ್ತವ್ಯದಲ್ಲೇ ಯಜ್ಞವನ್ನು ಮಾಡಬೇಕೆ ಹೊರತು, ಕರ್ತವ್ಯವನ್ನು ತ್ಯಜಿಸಿ ಬರೀ ಭಗವಂತನ ಉಪಾಸನೆ ಮಾಡಿಕೊಂಡು ಎಲ್ಲೋ ಕೂತ್ಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ ಅಂತ. ಪಾಪ, ಒಂದು ಹಂತದ ವಯಸ್ಸನ್ನು ದಾಟಿದವ್ರಿಗೆ ಅವರಿಗೆ ಉಪಾಸನೆಯೇ ಯಜ್ಞ. ಅವರಿಗೆ ಧ್ಯಾನ ಒಂದು ಕಡೆ, ಸಮಾಧಾನವಾಗಿ ಕೂತು ಹಿರಿಯರೆಲ್ಲ ಒಂದು ಕಡೆ ಸೇರಿ ಅಥವಾ ಎಲ್ಲೋ ಒಂದು ಕಡೆ ಸೇರಿ, ಈಗ ವೀಣಮ್ಮನ ಕಥೆ ತಗೊಳ್ಳೋಣ ಅಲ್ವಾ,
ಈಗ ಅವರು ಬದುಕಲ್ಲಿ ಅಲ್ಲಿಂದ ಇಲ್ಲಿವರೆಗೂ ದುಡಿದಿದ್ದಾರೆ ಅಥವಾ ಅವ್ರ ಕರ್ಮ ನೋಡಿಕೊಂಡು ಬಂದಿದ್ದಾರೆ. ಈಗ ಅದು ಬಿಡುಗಡೆಯ ಸಮಯ, ಅದು ಲೋಕದ ಬಿಡುಗಡೆ ಅಂತ ನಾನು ಹೇಳಲ್ಲ, ಬಟ್ ಆ ಬಂಧನಗಳಿಂದ ಬಿಡುಗಡೆಯ ಕಡೆ ಹೊರಟಿರೋ ಸಮಯ. ಸಿ ನಮ್ಮ ಇವನ್ ನನ್ನ 26 ವಯಸ್ಸಾದರೂ ನಾನು ಅದನ್ನೇ ಹಾಗೆ ಮನಸ್ಥಿತಿ ಇಟ್ಟುಕೊಂಡಿದ್ದೀನಿ, ಬಿಡುಗಡೆ. ಅಯ್ಯೋ ತಡೆಯಪ್ಪ, ನನಗೆ 70 ವಯಸ್ಸಾಗಲಿ ಆಮೇಲೆ ನೋಡೋಣ ಅಂತ ಇಲ್ಲ. ನನಗೆ ಅರಿವಾಗಿದೆ 70, 20, 30 ಯಾರಿಗೆ ಗೊತ್ತು ಜೀವನ. ಹಾಗಾಗಿ ಬದುಕಿರುವ ಸಮಯದಲ್ಲೇ ಭಗವಂತನ ಹೊರತಾಗಿ ಬೇರೆ ಯಾವುದನ್ನೂ ನನ್ನ ಮನಸ್ಸೆಂಬ ಹೊಸಲನ್ನು ದಾಟಿ ಒಳಗಡೆ ಕರ್ಕೊಳ್ಳದೆ ಇರುವುದು. ಕರ್ಕೊಂಡ್ರೂ ಕೂಡ ಅದೊಂದು, ನಾನು ಹೇಗೆ ಭಗವಂತನ ಮಗುವೋ ಹಾಗೆ ಅವರೂ ಭಗವಂತನ ಮಕ್ಕಳು, ಗೌರವಿಸೋಣ. ಅದರ ಹೊರತಾಗಿ ಬೇರೇನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ವೀಣಮ್ಮ ಅವ್ರಿಗೆ ಉಪಾಸನೆ ಯಜ್ಞ. ನಾವು ಇನ್ನು ಬದುಕಿನ ಜಂಜಾಟಗಳಲ್ಲಿ ಅಥವಾ ಲೋಕದಲ್ಲಿ ತೊಡಗಿರೋರಾಗಿ ನಮ್ಮ ಕರ್ಮಗಳಲ್ಲಿ ನಾವು ಯಜ್ಞ ಮಾಡಬೇಕು. ಹೌದಲ್ವ ವೀಣಮ್ಮ, ಸರಿನಾ? ಹಾ ಸರಿ ಕೃಷ್ಣ ಗುರು, ಸರಿ. ಹಾ, ಎಲ್ಲ ಬಿಟ್ಟು ಹಾಗೆ ನಿನ್ನೆ 3.5 ಎದ್ದು ಹೋಗಿದೆ, ಎಲ್ಲ ಬಿಟ್ಟು ಹಾಗೆ ಹೋದ್ರೆ ಎಲ್ಲ ಜಂಜಾಟದಿಂದ ದೂರ ಆದಾಗ ಆಗುತ್ತೆ. ಒಂದೊಂದು ಏನೋ ಸಣ್ಣ ತುಣುಕು ಹಾಕ್ತಾ ಇರ್ತೇನೆ, ನಮ್ಮವ್ರು ನೋಡ್ಲಿ ಅಂದ್ರೆ. ಹೌದೌದೌದು, ಖಂಡಿತ. ನಾನು ಅಷ್ಟು ಒಳಗೆ ಎಷ್ಟು ಇಲ್ಲ, ತುಂಬಾ ಖುಷಿಯಾಗಿರ್ತೇನೆ ಗೊತ್ತಾಗಿ ನಿಮ್ಗೆ. ಅದ್ಭುತ ಅದ್ಭುತ. ಈ ಹಸುವಿನ ಪಕ್ಕ ನಿಂತಿದ್ ನೀವೇ ಅಲ್ವಾ? ನಾನೇ ನೋಡಿ, ಖುಷಿಯಾಗುತ್ತೆ. ನಿನ್ನೆ ಅದು ಅವ್ರದ್ದು ಗುರು ನಮ್ಮ ಸ್ವಾಮೀಜಿ ಅವರದ್ದು ಚಾತುರ್ಮಾಸ ಲಾಸ್ಟ್ ತೀರ್ಥ ಸ್ನಾನ ಇತ್ತು. ಓಹೋ, ಬೇಗ ಇಟ್ಕೊಂಡು ಒಳ್ಳೆ ಒಳ್ಳೆ ಅಲ್ಲಿ ಒಳ್ಳೆ ಸ್ವಾಮೀಜಿ ಅಂದ್ರು ಉಪ್ಪಾಲದಲ್ಲಿ. ನಿತ್ಯಾನಂದ ಅವರು, ನಿತ್ಯಾನಂದ ಗುರುಗಳು ಅಲ್ಲಿ ಧ್ಯಾನ ಮಾಡಿದ ಜಾಗೆ. ಇಂಡಿಯಾಲೊಬ್ಬರವರು ಬಂದಿದ್ದಾರೆ ಅಂದ್ರೆ ಅವ್ರು ಬಾರಿ ಒಳ್ಳೆ ಶ್ರೇಷ್ಠ ಒಂದು ಸ್ವಾಮೀಜಿ ಅವರು. ಎಲ್ಲ ನಿನ್ನೆ ಆಗಿ ಮತ್ತೆ ಅವ್ರ ತೀರ್ಥ ತನಗೆ ತೀರ್ಥ ಯಾತ್ರೆಗೆ ಹೋದ್ರು. ಈಗ ನಾನು ಒಂದು ತೀರ್ಥ ಯಾತ್ರೆಗೆ ಹೊರಡುದ್ರಲ್ಲಿ ಇದ್ದೇನೆ, ಒಂದು ತಿಂಗಳು ಉಂಟು ಇನ್ನು, ಕಾರ್ತಿಕ ಮಾಸ. ಆಗ್ಲಿ ಆಗ್ಲಿ ಆಗ್ಲಿ, ಭಗವಂತ ನಿಮಗೆ ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ ಅಷ್ಟು ಆಯಸ್ಸಲ್ಲಿ ಇಂಥ ಒಳ್ಳೆಯವರೇ ಸಂಪರ್ಕಕ್ಕೆ ಬರಲಿ. ನಿಮ್ಮ ಈ ಬದುಕು ಸಾರ್ಥಕವಾಗಲಿ, ಶುಭವಾಗಲಿ. ನನಗೆ ಅದನ್ನೇ ನಾನೆಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ನಿಮ್ಮ ನೆಮ್ಮದಿ ಎಲ್ಲಿ ಸಿಗುತ್ತೆ, ನಿಮ್ಮ ನಿಮ್ಮ ನೆಮ್ಮದಿ ಎಲ್ಲಿ ನಿಮಗೆ ಕಾಣ ಸಿಗುತ್ತೆ, ಅದರಲ್ಲೂ ಇಂಥ ಸಾತ್ವಿಕವಾದ ಜಾಗಗಳು, ಅದು ಮಠಗಳು, ಆಶ್ರಮಗಳು ಅಥವಾ ಗುರುಗಳು, ದೇವಸ್ಥಾನಗಳು, ಯಾಕೋ ಇದು ಯಾವುದ್ರ ಕಡೆಯೂ ನಿಮಗೆ ಆಗ್ತಾ ಇಲ್ವ? ಸ್ವಯಂ ನೀವೇ ನಿಮಗೆ ಗುರು ಆಗಬೇಕು. ಒಟ್ಟಿನಲ್ಲಿ ನಿಮ್ಮ ಜಂಜಾಟಗಳ ನಡುವೆ ನಿಮಗೆ, ನಿಮ್ಮ ಆತ್ಮಕ್ಕೆ, ಹಾಗೂ ಈ ಹುಟ್ಟು ಈ ಸಾವು ಎಲ್ಲಿಂದ ಬಂದ್ರಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀರಿ ಗೊತ್ತಿಲ್ಲ, ಈ ಮಧ್ಯೆ ಏನೋ ಜಂಜಾಟ ಮಾಡ್ತಾ ಇದ್ದೀರಿ, ಆ ಸಮಯದಲ್ಲಿ ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗ್ತೀನಿ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ಅದೇ ಆಧ್ಯಾತ್ಮ. ಈ ಸಾಲ ತಗೊಂಡೆ, ಸಾಲ ತೀರಿಸ್ದೆ, ಹೆಂಡತಿ ಮಕ್ಕಳು ಗಂಡ, ಇದಾಯಿತು, ಇದು 4 ದಿನದ ನಾಟಕ. ಈ ಊರ ಕಡೆ ನಾಟಕ ನಡೀತಾವೆ, ರಾತ್ರಿ 9 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆಗೆ ಮುಗಿಯುತ್ತಲ್ಲ. 9 ಗಂಟೆಗೆ ಬಣ್ಣ ಹಚ್ಚಿ 6:30 ಮುಖ ತೊಳ್ಕೊಳ್ತಾ ಇರಬೇಕು. ಹಂಗೆ ಈ ಬದುಕು ಯಾವತ್ತೂ ನಿಮ್ಮ ಹುಟ್ಟಿದ ಇಸ್ವಿ ನೀವು ಡೇಟ್ ಆಫ್ ಬರ್ತ್ ನೆನಪು ಮಾಡ್ಕೊಳ್ಳಿ, ಯಾವತ್ತು ನೀವು ಬಣ್ಣ ಹಚ್ಚಿದ್ದೀರಿ, ಒಂದು ದಿವಸ ತೊಳ್ಕೊಳ್ತೀರಿ. ಈ ಹೆಣನ ಸ್ನಾನ ಮಾಡಿಸ್ಬೇಕಾದ್ರೆ ಈ ಜನಗಳೇ ತೊಳೆದು ಕಳಿಸ್ಬಿಡ್ತಾರೆ. ಆಮೇಲೆ ಎಂಥ ಕತೆ, ಈ ಪಾತ್ರ ಮುಗಿದ ಮೇಲೆ ಒಂದು ಜೀವನ ಇರುತ್ತೆ. ಸಂಜೆ ಒಂದು ಭಜನೆ ಇತ್ತು ಗುರುಗಳೇ, ಭಜನೆಗೆ ಹೋಗಿದ್ದೆ, ಅದು ನಿನ್ನೆ ಫುಲ್ ಬ್ಯುಸಿ ನಾನು, ಹಾಗೆ ಏನು ತಲೆ ಬಿಸಿಲ್ಲ. ಸಂಜೆ ಒಂದು ರಾತ್ರಿ ಭಜನೆ ಇತ್ತು, ನಾನೊಂದು ಹಾಕಿದ ತುಣುಕು ಮಕ್ಕಳ ಕುಣಿತ ಭಜನ. ಸಂತೋಷ ಸಂತೋಷ, ಒಳ್ಳೆಯದಾಗಲಿ.